ಮೊಳಕಾಲ್ಮೂರು ಗ್ರಾಮ ಪಂಚಾಯಿತಿಯಲ್ಲಿ ಆದಾಯ ಪ್ರಮಾಣವನ್ನು ಹೆಚ್ಚಿಸಲು ಪಿಡಿಒ ಗಳು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸಾಮಾನ್ಯ ಸಭೆಯಲ್ಲಿ ಶಾಸಕರಾದ ಎನ್ ವೈಗೋಪಾಲಕೃಷ್ಣ ತಿಳಿಸಿದರು. ತೀವ್ರ ಬರಗಾಲದ ಹಿನ್ನೆಲೆಯಲ್ಲಿ ಹಳ್ಳಿಗಳಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದಂತೆ ನೋಡಿಕೊಳ್ಳಬೇಕು. ಬೋರ್ವೆಲ್ಗಳನ್ನು ದುರಸ್ತಿಗೊಳಿಸಿ ನೀರಿನ ಸಮಸ್ಯೆ ಇದ್ದ ಪಂಚಾಯಿತಿಗಳಿಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಿ ಉದ್ಯೋಗ ಖಾತ್ರಿಯಲ್ಲಿ ಜನರಿಗೆ ಉದ್ಯೋಗ ನೀಡಿ ಜನರು ಗುಳೆ ಹೋಗದಂತೆ ನೋಡಿಕೊಳ್ಳಿ. ಗೋಶಾಲೆಯಲ್ಲಿ ನೀರಿನ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಗೋಶಾಲೆ ಸರ್ಕಾರ ಪ್ರಾರಂಭಿಸಬಹುದು. 16 ಗ್ರಾಮ ಪಂಚಾಯಿತಿಯಲ್ಲಿ ಬೋರ್ವೆಲ್ಗಳು ಸರಿಯಾಗಿದೆಯೋ ಇಲ್ಲವೋ ಎಂದು ಪರಿಶೀಲಿಸಿ ಮಾಹಿತಿ ನೀಡಿ 15ನೇ ಹಣಕಾಸಿನ ಅನುದಾನವನ್ನು ಸಮರ್ಪಕವಾಗಿ ಬಳಸಿ. ಯಾವ ಯಾವ ಪಂಚಾಯಿತಿ 15ನೇ ಹಣಕಾಸಿನ ಅನುದಾನ ಎಷ್ಟು ಬಂದಿದೆ ಎಂದು ವಿಚಾರಿಸಿದಾಗ ರಾಮ್ಪುರ ಪಂಚಾಯಿತಿ ಕೇಳಿದಾಗ ಪಿಡಿಒಎಸ್ ಗುಂಡಪ್ಪ ಎದ್ದು ನಮ್ಮ ಪಂಚಾಯಿತಿ 55 ಲಕ್ಷ ರೂಪಾಯಿ ಕ್ರಿಯಾಯೋಜನೆ ಮಾಡಿದ್ದು ಈಗ ಅನುಮೋದನೆಯಾಗಿದ್ದು 11 ಲಕ್ಷ. ಪಂಚಾಯಿತಿಗಳಲ್ಲಿನ ಸಮಸ್ಯೆ ಶಾಸಕರು ವಿಚಾರಣೆ ಮಾಡುತ್ತಾ ಪಂಚಾಯಿತಿಯ ಪಿಡಿಒ ಸದಾಶಿವ ತಗ್ಗಿಯನ್ನು ನೀರಿನ ಸಮಸ್ಯೆ ಬಗ್ಗೆ ಪ್ರಶ್ನಿಸಿದಾಗ ಬಾಂಡ್ರಾವಿ ಸಂತೆಗುಡ್ಡ ನೀರಿನ ಸಮಸ್ಯೆ ಇಲ್ಲವಾ ಎಂದು ಶಾಸಕರು ಕೇಳಿದಾಗ ಇಲ್ಲಿ ವಿದ್ಯುತ್ ಸಮಸ್ಯೆ ಇದೆ ಎಂದು ತಿಳಿಸಿದರು. ಶಾಸಕರು ಬೆಸ್ಕಾಂ ಅಧಿಕಾರಿ ಶಿವಪ್ರಸಾದ್ ರವರಿಗೆ ಪ್ರಶ್ನಿಸಿದಾಗ ಹೆಚ್ಚಿನ ವಿದ್ಯುತ್ ಬೇಡಿಕೆ ಇದೆ, ಆದರೆ ಅರಣ್ಯ ಇಲಾಖೆಯವರು ಪರ್ಮಿಷನ್ ನೀಡುತ್ತಿಲ್ಲ, ಸಂಜೆ 6 ಗಂಟೆಯಿಂದ ಬೆಳಗಿನ ತನಕ ಸಿಂಗಲ್ ಫೇಸ್ ವಿದ್ಯುತ್ ನೀಡುವುದಾಗಿ ತಿಳಿಸಿದರು. ವಿದ್ಯುತ್ ಸಮಸ್ಯೆ ಬಂದರೆ ಮೇಘಾ ಪ್ರಾಜೆಕ್ಟ್ ನಿಂದ ವಿದ್ಯುತ್ ತೆಗೆದುಕೊಳ್ಳಿ ಎಂದರು. ರಂಗಯ್ಯನದುರ್ಗ ಜಲಾಶಯದ ನೀರಿನ ಸಂಗ್ರಹಣ ಮತ್ತು ಲೀಕೇಜ್ ಮತ್ತು ನಿರ್ವಹಣೆ ಬಗ್ಗೆ ತಹಶೀಲ್ದಾರ್ ಎಂ ವಿ ರೂಪ ಅವರು ರಂಗಯ್ಯನದುರ್ಗ ಜಲಾಶಯ ಅಧಿಕಾರಿಗಳಿಗೆ ಕೇಳಿದಾಗ ನೀರಿನ ಲೀಕೇಜ್ ಆಗೋದನ್ನು ರಿಪೇರಿ ಮಾಡಿದ್ದೇವೆ ಎಂದರು. ರಂಗಯ್ಯನದುರ್ಗ ಜಲಾಶಯಕ್ಕೆ ಖುದ್ದಾಗಿ ಪರಿಶೀಲಿಸಿ ನೋಡುತ್ತೇನೆ ಎಂದು ತಹಶೀಲ್ದಾರ್ ಎಂ ವಿ ರೂಪ ತಿಳಿಸಿದ್ದಾರೆ. ಏನಪ್ಪ ಎಲ್ಲ ಪಿಡಿಒಗಳ ಮೇಲೆ ಇರೋದೆಲ್ಲ ಯಾವ ಊರಿನಲ್ಲಿ ಏನು ನ್ಯೂನತೆ ಇದೆ ಹೇಳ್ರಿ ಪ್ರೊಫೆಸರ್ ನೀವು.